ಓಂ ಶ್ರೀ ಮುಕ್ತಿನಾಗಾಯ ನಮಃ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಮುಖದಲ್ಲಿ ಸುಕ್ಕುಗಳು ಕಾಣಿಸ್ಕೊಳ್ಳೋಕೆ ಶುರುವಾದರೆ ಮನುಷ್ಯನಿಗೆ ಅರ್ಧ ಮನಸ್ಸಿಗೆ ನೋವು ಶುರುವಾಗಿ ಹೋಗುತ್ತೆ. ಅಯ್ಯೋ ನನಗೆ ವಯಸ್ಸಾಗಿ ಹೋಗ್ತಾ ಇದೆ ಅಂತ. ಹಾಗಾಗಿ ಈ ಸುಕ್ಕುಗಳ ನಿವಾರಣೆಗಾಗಿ ಮತ್ತು ಮುಖದಲ್ಲಿ ಯಾವುದೇ ರೀತಿಯ ವಯಸ್ಸು ಕಾಣಬಾರದು, ಚರ್ಮ ಅಷ್ಟು ಕಾಂತಿಯುಕ್ತವಾಗಿರೋದಕ್ಕೆ ಒಂದು ಅದ್ಭುತವಾಗಿರ್ತಕ್ಕಂತಹ ಮನೆ ಔಷಧಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಮತ್ತಿನ್ಯಾಕೆ ತಡ, ಬೇಗ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಜೊತೆಗೆ ಅವರೆಲ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಹೇಳಿ. ಇವತ್ತು ನಾವು ಈ ಆ್ಯಂಟಿ ಏಜಿಂಗ್ ಕ್ರೀಮ್ ಮಾಡೋದಕ್ಕೆ ಉಪಯೋಗಿಸ್ತಾ ಇರತಕ್ಕಂತಹ ಪದಾರ್ಥಗಳು ಏನು ಅಂತ ನೋಡೋಣ. ಮೊದಲಿಗೆ ಇದರಲ್ಲಿ ನಾವು ಖರ್ಜೂರ, ಹಸಿ ಖರ್ಜೂರ ಅಥವಾ ಬೆಂಡ್ ಖರ್ಜೂರ ಅಂತ ಕರಿತೀವಿ, ಯಾವುದಕ್ಕಾದರೂ ಪರವಾಗಿಲ್ಲ, ಓವರ್ ಒಂದೊಂದು ಹೆಸರಿನಲ್ಲಿ ಕರೀತಾರೆ. ಈ ಬೆಂಡ್ ಖರ್ಜೂರವನ್ನು ನಾವು ಸ್ವಲ್ಪ ನೀರಿನಲ್ಲಿ ನೆನೆಸಿಟ್ಕೊಂಡಿದ್ದೀವಿ. ಇದು ಇವತ್ತಿನ ಪ್ರಮುಖ ಪದಾರ್ಥ. ಇದಕ್ಕೆ ಒಂದು 2 ಚಮಚದಷ್ಟು ಮೊಸರನ್ನು ಇಟ್ಕೊಂಡಿದ್ದೀವಿ. ಕೇವಲ 1 ಚಮಚದಷ್ಟು ಜೇನುತುಪ್ಪವನ್ನು ಇಟ್ಕೊಂಡಿದ್ದೀವಿ. ಈ ಮೂರನ್ನು ಕೂಡ ಬಳಕೆ ಮಾಡಿ ಇವತ್ತು ನಾವು ಮಾಡ್ತಾ ಇರತಕ್ಕಂಥದ್ದು ಈ ಮುಖದಲ್ಲಿ ಬರ್ತಕ್ಕಂತಹ ಸುಕ್ಕುಗಳು ನೆರಿಗೆಗಳನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಮಾಡುವಂತಹ ಚಿಕಿತ್ಸೆ ಇದು. ಮೊದಲಿಗೆ ಏನು ಮಾಡೋಣ, ಈ ಖರ್ಜೂರವನ್ನು ಬೀಜವನ್ನು ತೆಗೆದು ಕೇವಲ ಖರ್ಜೂರವನ್ನಷ್ಟೇ ಹಾಕಿ ರುಬ್ಬಿಕೊಳ್ಳೋಣ. ಇದು ಬೀಜವನ್ನೆಲ್ಲ ಬಿಡಿಸಿಟ್ಕೊಂಡಿದ್ದೀವಿ, ಹಾಗಾಗಿ ಇದನ್ನು ನೇರವಾಗಿ ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪವೇ ನೀರು ಹಾಕ್ಕೊಳ್ಳೋಣ. ಖರ್ಜೂರದ ಪೇಸ್ಟ್ ರೆಡಿಯಾಗಿದೆ. ಇದಕ್ಕೆ ಸ್ವಲ್ಪ ಮೊಸರನ್ನು ಸೇರಿಸ್ಕೊಳ್ಳೋಣ. 2 ಚಮಚದಷ್ಟು ಮೊಸರನ್ನು ಹಾಕ್ಕೊಂಡಿದ್ದೀವಿ. 1 ಚಮಚದಷ್ಟು ಶುದ್ಧ ಜೇನುತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀವಿ. ಇದು ಮೂರನ್ನು ಕೂಡ ಚೆನ್ನಾಗಿ ಮಿಶ್ರಣವನ್ನು ಮಾಡ್ಕೋಬೇಕು. ಇದನ್ನು ಮುಖಕ್ಕೆ ಒಂದು ರೀತಿ ಪ್ಯಾಕ್ ತರಹ ಹಾಕ್ಕೊಂಡು ಇದನ್ನು ನಾವು 1/2 ಗಂಟೆಗಳ ಕಾಲ ಹಾಗೆ ಬಿಡಬೇಕು. ಕುತ್ತಿಗೆಗೆ, ಮುಖದ ಭಾಗಕ್ಕೆ, ಕಣ್ಣನ್ನು ಬಿಟ್ಟು ಕಣ್ಣಿನ ಹೊರತೊಲದಲ್ಲಿ ಇದನ್ನು ಸಂಪೂರ್ಣವಾಗಿ ಹಚ್ಚಿಕೊಂಡು 1/2 ಗಂಟೆಯ ನಂತರ ಮುಖವನ್ನು ಕಡಲೆ ಹಿಟ್ಟು ಅಥವಾ ಹೆಸರು ಕಾಳು ಹಿಟ್ಟಿನಿಂದ ನಾವು ಸ್ವಚ್ಛ ಮಾಡಿಕೊಂಡಿದ್ದೆ. ಆದರೆ ನೋಡಿ, ಮುಖದಲ್ಲಿ ಕೆಲವೇ ದಿವಸಗಳಲ್ಲಿ ನೆರಿಗೆಗಳು ಬರ್ತಕ್ಕಂಥದ್ದು, ಸುಕ್ಕುಗಳು ಬರ್ತಕ್ಕಂಥದ್ದು ಇವೆಲ್ಲವೂ ನಿವಾರಣೆ ಆಗುತ್ತೆ. ಇದು ಈಗ ಸಿದ್ಧವಾಗಿದೆ. ಹೀಗೆ ಒಮ್ಮೆ ಮಾಡಿಟ್ಕೊಳ್ಳಿ, ಫ್ರಿಡ್ಜಲ್ಲಿ ಇಟ್ಕೊಳ್ಳಿ, 8 ದಿವಸಗಳ ಕಾಲ ಸತತವಾಗಿ ಉಪಯೋಗ ಮಾಡಬಹುದು. ಇದಿಷ್ಟು ಮಾಡಿದ್ರೆ 1-8 ದಿವಸಕ್ಕೆ ಆಗುತ್ತೆ. ಮತ್ತೇನು, ಎಲ್ಲರೂ ಕೂಡ ನಿಮ್ಮ ಸ್ನೇಹಿತರಿಗೆ ಬೇಗ ಬೇಗ ಹೇಳಿ, ಎಲ್ಲರೂ ಕೂಡ ಇದನ್ನು ಮಾಡಿಕೊಳ್ಳಿ, ಪ್ರಯೋಜನವನ್ನು ಪಡ್ಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಚಾರದೊಂದಿಗೆ ನಿಮ್ಮೊಂದಿಗೆ ಇರ್ತೀನಿ. ಅಲ್ಲಿವರೆಗೆ ನಮಸ್ತೆ.